ಏನಾಗುತ್ತೆ ಅಂದ್ರೆ ಒಂದು ವಾರ ನನ್ನ ಜೊತೆ ಇದ್ದಲ್ಲ, ನನ್ನ ಬಲವಾಗಿ ಹೇಳಿದೆ, ನೋಡಿ ರವಿಯವರೇ ನಾನು ನಿಮ್ಗೆ ಸಮಯ ಕೊಡೋಕೆ ಆಗುತ್ತೋ ಇಲ್ಲೋ ಮುಂದಕ್ಕೆ, ಈ ಒಂದು ವಾರ ನಿಮ್ ನನ್ನ ಜೊತೆ ಇದ್ರಿ, ಈಗ ಆಮೇಲೆ ನಿಮ್ಗೆ ಮೋಟಿವೇಟ್ ಮಾಡ್ಲಿಕ್ಕೆ ನಾನು ಬರೋದಿಲ್ಲ, ನನ್ನ ಜೊತೆ ಇದ್ದೀರಾ, ನಾನು ಏನು ಮಾಡ್ತೀರಿ, ಬುಕ್ ಮಾಡಿರ್ತೀವಿ, ಕರೆಕ್ಷನ್ ಮಾಡೋದು, ಎಡಿಟಿಂಗು ಇವರು ಮಾಡ್ತಾರೆ, ಇವ್ರಿಗೂ ಕೊಟ್ಟಿದ್ದೀನಿ ಒಂದು ವರ್ಡ್, ಅದಕ್ಕೆ ಹೇಳು ಆ ಬುಕ್ನಲ್ಲಿ ಒಂದು ವರ್ಡ್ ಕೂಡ ಅದಕ್ಕೆ ಆ್ಯಡ್ ಆದರೆ ವ್ಯಾಲ್ಯೂ ಅದಕ್ಕೆ ಒಳ್ಳೇದು, ಒಂದು ಕಿರೀಟಕ್ಕೆ ಗರಿ ಸಿಗ್ತದೆ ಅಲ್ಲ, ಅಡಿಷನ್ ಡಿಲಿಷನ್ ಮಾಡೋದು. ಸೊ ಅವರು ಎಷ್ಟು ಎಕ್ಸೈಟ್ ಆಗ್ಬಿಟ್ರು ಅಂದರೆ ಚೆನ್ನಾಗಿ ಇನ್ವಾಲ್ವ್ ಆಗ್ಬಿಟ್ರು ಒಂದು ವಾರ, ಆಮೇಲೆ ಮನೆಯಿಂದ ಬರೋದನ್ನ ರೂಢಿ ಮಾಡ್ಕೊಡಿ ಸ್ವಲ್ಪ ಆಚೆ ಬೇಕಾದಷ್ಟು ಆಸ್ತಿ ಇರ್ಬೋದು, ಅರ್ಥ ಆಯ್ತಲ್ಲ, 9 ಗಂಟೆಗೆ ಆಚೆ ಬರಬೇಕು ಅದರಿಂದ, ಅರ್ಥ ಆಯ್ತಲ್ಲ, ಕೆಲಸಗಳು ಮಾಡಬೇಕು, ಅದು ಆರೋಗ್ಯಗಳು. ನಾವು ಯಾಕೆ ಹೋಗ್ತೀವಿ, 50 ವರ್ಷ ಆಗಿದೆ ನನಗೆ, 50 ವರ್ಷ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಯಾಕೆ ಹೋಗ್ತೀವಿ, ಬೇರೆ ಕೆಲಸ ಇಲ್ವಾ, ಇಲ್ಲಿ ಯಾಕೆ ಬಂದ್ವಿ, ಬೇರೆ ಕೆಲಸ ಇಲ್ವಾ, ಸಮ್ಮರಲ್ಲಿ ಅದೇ ಥರ ಅವ್ರಿಗೂ ಹೇಳಿದ್ರೆ ಲಾಸ್ಟಲ್ಲಿ. ಆಮೇಲೆ ನಿಮಗೆ ಮೋಟಿವೇಟ್ ಮಾಡಲಿಕ್ಕೆ ನಾನು ನೋಡೋದಿಲ್ಲ, ಆಮೇಲೆ ನೀವೇ ಆನ್ ಮಾಡ್ಕೋಬೇಕು ಮೋಟಿವೇಶನ್. ಇದನ್ನೂ ಅಷ್ಟೇ, ಇಲ್ಲಿ ಕೂತಿರೋರು ಸ್ಪೆಷಲ್ ಫೆವರೇಷನ್ ಹೇಳಿ, ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಮ ತಾಯಿ ಊರೋದು, ಅದು ಸೆಕೆಂಡ್ ಪ್ರಿಫರೆನ್ಸ್ ನಮಗೆ, ಇದೇ ಫಸ್ಟ್ ಪ್ರಿಫರೆನ್ಸ್. ಆದರೆ ಪ್ರತಿಯೊಬ್ರಿಗೂ ನಾವು ಇವರೆಲ್ಲ ಹೇಳ್ಕೊಟ್ಟಿದ್ದಾರೆ, ಪಾಪ ಏನ ಸರಸ್ವತಿ ಪೂಜೆ ಅಂತಾರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಒಳ್ಳೆಯ ಒಂದು ವಾತಾವರಣ ಇದೆ ಇಲ್ಲಿ. ನಾನು ಕಾನ್ವೆಂಟ್ ಸ್ಕೂಲ್ಗಳು ಹೋಗ್ತಾರೆ, ನನ್ನ ಮಕ್ಕಳೇ ಕೂಡ ಹೋಗ್ತಾರೆ, ನನ್ನ ಮಗಳನ್ನ ಎಲ್ಲಿದ್ದಾರೆ ಇಲ್ಲ ಮಾಡ್ತಿದ್ದಾರೆ, ಎಲ್ಲ ಕಾನ್ವೆಂಟ್ ಸ್ಕೂಲವರು. ಬಟ್ ಅವರ ಒಂದು ನಡವಳಿಕೆಗಳು, ಅವರ ಒಂದು ಇದು, ಇಲ್ಲಿರೋ ಸಿಂಪ್ಲಿಸಿಟಿ ನಾನು ನೋಡಿದ್ರೆ ನಿಜವಾಗ್ಲೂ ಈ ನೀವೇ ದೊಡ್ಡ ಒಂದು ಇದು ಪುಣ್ಯವಂತರು. ಇಂಥ ಸ್ಕೂಲಲ್ಲಿ ಹೋಗಿ ದೊಡ್ಡ ಮನುಷ್ಯರಾದರೆ ನೀವು ಈ ನಡೆದು ಬಂದ ಹಾದಿ ಮರೆಯಲ್ಲ, ಆದರೆ ಕಾನ್ವೆಂಟಲ್ಲಿ ಹೋಗಿರೋರು ಅವರು ಇವರು ಹೋಗಿ ಏನಾದ್ರೆ ತಪ್ಪು ದುಡ್ಡಿರುತ್ತೆ ಹೋಗಿರ್ತಾರೆ, ಅರ್ಥ ಆಯ್ತಲ್ಲ. ಸೊ ನಿಮಗೆ ಒಂದು ದೊಡ್ಡ ಚಾಪಾಳೆ, ಅರ್ಥ ಆಯ್ತಲ್ಲ, ಕನ್ನಡ ಮೀಡಿಯಮಲ್ಲಿ ಓದಿದ್ದು 7ನೇ ಕ್ಲಾಸಲ್ಲಿ ನನಗೂ ಕೀಳರ್ಮೆ ಇತ್ತು, ಆದರೆ ನಾನು ಇಂಗ್ಲೀಷ್ ಮಾತಾಡೋದ್ರ ಜೊತೆ ಸೇರಿಕೊಂಡು ನಾವು ಅದನ್ನು ಕಲಿಸ್ಕೊಂಡು ಒಂದು ಮಟ್ಟಕ್ಕೆ ಟಿ ಕೆ ಪ್ರೇಮಕುಮಾರ್ ಪುಸ್ತಕ ಬರೆದಿದ್ದಾರೆ, ಬಂದಿದೆ, ಲೈಬ್ರರಿಗಳು ಸಿಗ್ತವೆ, ನಮ್ಮ ತಾಯಿ ತಮ್ಮ ಗೊತ್ತಲ್ಲ, ಬೇರೆ ವೆಂಕಟಕೃಷ್ಣ ಜೀನ್ಸ್ ಅಂತ ಜೀನ್ಸ್ ಅಂತ ಬಂದಿದೆ ಸಾಹಿತ್ಯ ನಮ್ಮಲ್ಲಿದೆ, ಬಂದು ನಿಮ್ಮೊಳಗೂ ಆ ಒಂದು ಶಕ್ತಿಗಳು ಇರ್ತವೆ, ಧ್ಯಾನ ಮಾಡಿ. ನೀವು ಏನು ಮಾಡಿದ್ರೆ ನಾನು ಹೇಳಿದ್ದೆಲ್ಲ ಮರ್ತ್ಬಿಟ್ಟು ಬರಲ್ಲ, ಜೀವನದಲ್ಲಿ ಧ್ಯಾನ ಮಾಡ್ತಾರೆ, ಧ್ಯಾನ ಮಾಡಿ 10 ನಿಮಿಷ 15 ನಿಮಿಷ, ಯಾರೇ ಇಲ್ಲಿರೋ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ಯಾಕೆಂದ್ರೆ ಪ್ರತಿಯೊಬ್ಬರು ಈಗ ರಾಜ್ ಒಂದು ಅವ್ರದ್ದು ಒಂದು ಗೋಲ್ ಕೊಟ್ಟಿದೆ, ಅವ್ರಿಗೆ ಆಗೋಗಿಲ್ಲ, ಅವ್ರದ್ದು ಕರ್ತವ್ಯ ಆಗೋಗಿಲ್ಲ, ಅವ್ರ ಮಕ್ಕಳು ಮದುವೆ ಮಾಡಬೇಕು, ಅವ್ರಿಗೆ ಸೆಟ್ಲ್ ಆಗಬೇಕು ಮೇಡಮ್, ಎಲ್ರಿಗೂ ಅವ್ರದ್ದೇ ಅವ್ರದ್ದಿರುತ್ತೆ, ತಿಳ್ಕೊಳ್ಳಿ ಪ್ರತಿಯೊಬ್ಬರದ್ದು. ನಾನು ಇಲ್ಲಿಂದ ಹೋದ್ರೆ ಏನೇನೋ ಕಾರ್ಯಕ್ರಮಗಳಿದೆ, ಯಾರು ಕಾಯ್ತಾ ಇದ್ದಾರೆ ನನಗೆ. ಹಾಗಾಗಿ ತೊರೇ ಶೆಟ್ಟಿ ಹುಡುಗರು ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ, ನಾವು ನನ್ನ ಜಮೀನುಗಳು ನನ್ನ ಇವತ್ತಿಗೂ ಇಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಅಂಟಿಸ್ಕೊಂಡಿರೋದು ಅಷ್ಟೊಂದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಗರದಲ್ಲಿ ಓದ್ತಿರೋ ಕಾನ್ವೆಂಟಲ್ಲಿ ಓದ್ತಿರೋರು ದೊಡ್ಡ ಮನುಷ್ಯರು ಅಂತ ಅನ್ಕೋಬೇಡಿ, ದಯವಿಟ್ಟು ನಾನು ತೆಗೆದುಬಿಟ್ಟಿದ್ದೆ. ಕನ್ನಡನ ಚೆನ್ನಾಗಿ ಕಲಿತಾ ಇದ್ದೀರಲ್ಲ, ನೀವೇ ನಿಜವಾದ ದೊಡ್ಡ ಒಂದು ಗ್ರೇಟ್ ದೊಡ್ಡ ಕ್ಯಾಪ್. ಮನುಷ್ಯನಿಗೆ ಮಾತೃಭಾಷೆ ಚೆನ್ನಾಗಿ, ಕಾನ್ವೆಂಟ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಟೀಚರ್ಸ್ಗಳಿಗೆ ಕನ್ನಡ ಬರಲ್ಲ. ನನ್ನ ಮಗನಿಗೆ ನಾನು ಹೇಳ್ಕೊಟ್ಟೆ, ಹೇಳಿ ಬಂದಾಗ ಕರೆದ ದಾನ ಮಾಡು ಮಾಡ್ಕೊಳ್ಕೊಂಡೆ ನಾವು 3 ಮಾರ್ಕ್, ನಮ್ಮಲ್ಲಿ ಯಾರು ಹೇಳ್ಕೊಡಕ್ಕೆ ಬರಲ್ಲ, ನೋಡುತ್ತಿದ್ದ ಶ್ರೀವರಾಮ ಕಾರಂತರು ಸ್ಥಾಪಿಸಿದ ಮೊದಲನೇ ಪತ್ರಿಕೆ ವಸಂತ, ಹಾಂ ಅವನು ಓದ್ತಾನೆ, ಆಮೇಲೆ ಅದು ಸ್ವಲ್ಪ ತಾಸದಲ್ಲಿ ಹೊಂದ್ಕೊಂಡು ಅವನು ನೀವು ಓದ್ತಾ ಇರಿ, ನನ್ನ ಮನ ಜ್ವರ ಓದ್ತಾ ಇರಿ ಪಾಪ ಅದ ಕೇಳಿಸ್ಕೊತಾ ನನ್ನ ಮಗನ ಕನ್ನಡ ಬುಕ್ ವಿತ್ ಜರ್ನಿ ಟು 0 ಟು 0 ಅಂದ್ರೆ ಬಗ್ಗೆ ಓದ್ತಾರೆ, ಕನ್ನಡದವರೇ ಓದ್ತಾರೆ ಕನ್ನಡ ಬುಕ್ 0 ಟು 0 ಯಾರು ತುಳಿಯೋದೇ ಆದ ಕನ್ನಡ ಸರ್ ಕನ್ನಡದವರೇ ಅವರು. ಹಾಗಾಗಿ ನಿಮ್ಗೆ ಎಷ್ಟು ಒಂದು ಶಕ್ತಿ ಬರ್ತದೆ ಅಂದರೆ ಇಂಗ್ಲೀಷು ಪರಕೀಯ ಭಾಷೆ ರೀ, ಎನಿಬಡಿ ಕ್ಯಾನ್ ಮಾಸ್ಟರ್, ಓಕೆ ಇಫ್ ಯು ಹ್ಯಾವ್ ದ ವಿಲ್ ಪವರ್, ಅರ್ಥ ಆಯ್ತಾ? ತಿಳ್ಕೊಳ್ಳಿ, 10ನೇ ಕ್ಲಾಸ್ ಕ್ರಾಸ್ ಆಗ್ತಾ ಇರೋರು, 8ನೇ ಕ್ಲಾಸಿಗೆ ಬಂದಿರೋರು, ಬಾರ್ಡರ್ ಲೈನಲ್ಲಿ ಇರೋರು, ಮದುವೆ ಆಗ್ಬಿಡ್ತೀನಿ ಅಂತ ಇರೋರು, ಬಾರು ಅಲ್ಲಿ ಇಲ್ಲಿ ಸೇರ್ಕೋಬೇಕು ಅಂತ ಡಿಸಿಷನ್ ತೊಗೊಂಡಿರ್ತಿರಲ್ಲ ನೀವು, 3,000 4,000 ಅಲ್ಲಿ ಟಿಪ್ಸ್ ಸಿಗುತ್ತೆ ಅಂತ ಬೇಕಾದಷ್ಟು ಜನ ಇದ್ದಾರೆ ನೋಡ್ತೀವಿ, ಎಲ್ಲ ಇದ್ರೆ ಬಿಟ್ಬಿಡಿ, ಆಮೇಲೆ ರಿಪ್ಲೈ ಮಾಡ್ತೀರ ಅಲ್ಲಿ.
ಅಯ್ಯೋ ಯಾಕೆ ಬರ್ತಾರೆ, ಆಮೇಲೆ ಬರ್ಬೇಕು ಅಂದ್ರೆ ಸಿಗಲ್ಲ, ಲಾಸ್ಟ್ ಟೈಮ್ ಬಂದಾಗ ಯಾರೋ ಕೇಳ್ಕೊತಾ ಇದ್ರು ಬನ್ನಿ ನಾನು ಸೇರ್ ಕಳಿಸ್ತೀನಿ ವಾಪಸ್. ಆಗಲ್ಲ, ಜೀವನದಲ್ಲಿ ಚಾನ್ಸ್ ಒಂದೇ ಸರ್ತಿ ಸಿಗತ್ತೆ ಕರೆಕ್ಟಾ? ಯಾರೋ ಹೋಗ್ಬಿಟ್ಟಂತೆ, ವೆಂಕಟೇಶ ದುಡ್ಡು ಆಗ್ಬಿಟ್ಟಂತೆ. ದುಡ್ಡಿನಿಂದ ಯಾಕೆ ಹೇಳ್ತೀರಾ? ಫಸ್ಟ್ ವಿದ್ಯಾಭ್ಯಾಸ, ವಿದ್ಯೆ, ಸರಸ್ವತಿ ಚೆನ್ನಾಗಿದ್ರೆ ಈ ಲಕ್ಷ್ಮಿ ಓಡಿಸ್ಕೊಬಾರ್ದು ನಿಮ್ಮ ಮೇಲೆ. ಗೊತ್ತಾಯ್ತು? ಸರಸ್ವತಿನ ಬಿಡಬಾರ್ದು. ಏನ್ ಹೇಳಿ? ನಾನು ಬಿ ಎಂ ಬಿ ಎ ಎಂ ಎಸ್ ಭಾಷಣ ಶಾಸ್ತ್ರ, ನನ್ನ ಜೀವನ ಪೂರಿ 40 ವರ್ಷದವರೆಗೂ ಓದೋದೇ ಆಗಿದೆ. ಇವ್ರು 10 ವರ್ಷದಿಂದ ಏನು ಓದ್ತಿಲ್ಲ ನಮ್ಗೆ ಅಷ್ಟೇ. ಯಾಕೆ ಹೇಳಿ? ಓದ್ಬೇಕು, ಹೊಸ್ದಾಗ ಕಲಿಬೇಕು. ಜಪಾನ್ ಜಾಪನೀಸ್ ಭಾಷೆ ಕಲಿತಾ ಇದ್ದೀನಿ ಈಗ, ಹಾಡೇಳ ಕಲಿತಾ ಇದ್ದೀನಿ. ಕತ್ತೆಗಳ ಥರ ಇದ್ರೆ ಪರವಾಗಿಲ್ಲ, ಕತ್ತೆಗಳು ಓಡೋಗ್ಬಿಡ್ಬೇಕು ಹಾಡು ಪರವಾಗಿಲ್ಲ. ಅದೇ ಯಾಕೆ ಅಂದ್ರೆ ಹೊಸದಾಗಿ ಏನಾರ ಕಲೀರಿ ಅಲ್ವಾ? ಯಾಕೆ ಬೇಜಾರಾಗುತ್ತೆ, ರಿಟೈರ್ಡ್ ಆಗ್ಬಿಡ್ತಾರೆ ಸರ್ ಆಗಿಲ್ಲ ಆಗ್ತಿರ್ಲಿಲ್ಲ ಏನೋ ಮಾಡ್ತಾ ಇದ್ದೀನಿ. ಆಗ್ಬೇಕು, ಹೊಸ್ದಾಗ ಏನಾರ ಮಾಡ್ಬೇಕು. ವೃದ್ಧಾಪ್ಯಕ್ಕೆ ಒಂದು ಔಷಧ ಇದೆ ತಿಳ್ಕೊಳ್ಳಿ. ಯಾರು ಆಗೋಗಿದೆ ವಯಸ್ಸು ಅಂತ ಹೇಳ್ಬಿಟ್ರೆ ಹೊಸದನ್ನು ಕಲಿಯುವುದು ಅಲ್ವಾ? ಯಾರ ರಿಟೈರ್ಮೆಂಟ್ ಇರೋರೆಲ್ಲೂ ಗೌರ್ಮೆಂಟ್ ಸ್ವಲ್ಪ ಸಮಸ್ಯೆ ಆಗ್ತದೆ, ಮೊದಲಿಂದ ಇದು ಬ್ಯುಸಿ ಆಗಿ ಬಂದ್ಬಿಡ್ತಾರೆ, ಆಮೇಲೆ ಯಾರು ಹೇಳೋದಿಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ. ಹಾಗಾಗಿ ನಮ್ಮ ಟ್ರಸ್ಟ್, ನವಭಾರತ ಟ್ರಸ್ಟ್ ಕಾದಿದೆ ಸರ್, ಬೇಕಾದ್ರೆ ತಾವು ಬಂದು ಅದರಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಮೆಂಬರ್ ಆಗ್ಬೇಕು ಅಂತ ಕೇಳ್ಕೊತೀವಿ. ರಿಟೈರ್ಡ್ ಆದ್ಮೇಲೆ ನಮ್ಮ ಕಡೆ ಇದೆ, ಓಪನ್ ಕಾಲ್ ಕೊಟ್ಬಿಡ್ತಾ ಇದೆ, ಇದೆಲ್ಲ ಸಾಕ್ಷಿ. ಓಕೆ, ಯಾಕಂದ್ರೆ ವ್ಯವಸ್ಥಿತವಾಗಿ ಒಂದು ಮಾಡೋ ಕೆಲಸ ಇದೆಯಲ್ಲ. ಈ 20 ಸ್ಕೂಲ್ಗಳು ಅವರು ರಿಟೈರ್ಡ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಈಗ ಇನ್ನೂ 2 ವರ್ಷ ಇದೆಯಾ? 2018 ಆಮೇಲೆ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಇಷ್ಟು ಒಂದು ಒಳ್ಳೆಯ ವಾತಾವರಣ. ಸೆಕೆ ಆದರೂ ಪರವಾಗಿಲ್ಲ, ಯಾಕೆ ಅಂದರೆ ಬ್ಯೂಟಿ ಆಫ್ ಸಮ್ಮರ್ ಇಸ್ ಹೀಟ್. ಕರೆಕ್ಟಾ? ಇವಾಗ ಏನಾರೇ ತಂಗಾಳಿ ಬೀಸಬೇಕಾ? ತಂಗಾಳಿ ಬೀಸಿದ್ರೆ ಆವಾಗ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸತೀಶ್ ಅವರು ಬಂದಿದ್ದಾರೆ. ಏನೇನು ನಾನು ನನ್ನ ಪುಸ್ತಕದಲ್ಲಿ ಎಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದೆಲ್ಲ ಇಂಟರ್ನೆಟ್ಗಳಲ್ಲಿದ್ದಾವೆ. ಯೂಟ್ಯೂಬ್ ಯಾವುದೋ ನೀವು ಯಾವುದಾದ್ರೂ ಗೂಗಲ್ ನೋಡಿ ಪಿರಮಿಡ್ ಪ್ರೇಮ್ ಅಂತ ಅಂದರೆ ಅಟ್ಲೀಸ್ಟ್ ಒಂದು 500 ವೀಡಿಯೋ ಸಿಗ್ತದೆ ಅಂದೇ ನೋಡ್ಬೋದು. ಅರ್ಥ ಆಯ್ತಾ? ಸೊ ಆ ಟೈಮ್ ಇಂಟರ್ನೆಟ್ಟಲ್ಲಿ ನೀವು ಆ ಸ್ಟೇಜಿಗೆ ಬಂದಾಗ ಆ ಮೋಟಿವೇಶನ್ ವೀಡಿಯೋಸ್ ಎಲ್ಲ ನೋಡ್ಬೋದು. ಹಾಗಾಗಿ ನಿಮಗೆಲ್ಲ ಒಳ್ಳೇದಾಗಲಿ ಎಕ್ಸಾಮ್ಗೆ. ಅದ್ರ ಬಗ್ಗೆ ಇವರು ಈಗ ಸತೀಶ್ ಅವರು ಮಾತಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಓಕೆ, ಎಲ್ಲ ಚೆನ್ನಾಗಿ ಓದಿ, ಧ್ಯಾನ ಮಾಡಿ. ಮಾಡ್ತೀರಾ? ಜೋರಾಗಿ ಹೇಳಿದ್ರಿ. ಗ್ರೇಟ್ ಆಫರ್.